ಅದು ದೊಡ್ಡ ಮಟ್ಟಕ್ಕೆ ತನಿಖೆ ಆಗಬೇಕು. ಮತ್ತು ನೆಕ್ಸ್ಟ್ ನನ್ನ ಉದ್ದೇಶ ಏನಂದರೆ ನಮಗೂ ಇದರಲ್ಲಿ ನ್ಯಾಯ ಸಿಗಬೇಕು. ನಮ್ಮ ಥರ ಯಾರು ಯಂಗ್ಸ್ಟರ್ಸ್ ಆಗಲಿ ಪ್ರತಿಯೊಬ್ಬ ನಿರ್ಮಾಪಕರು, ಹೊಸ ನಿರ್ಮಾಪಕರು ಎಲ್ಲೋ ಕಷ್ಟಪಟ್ಟು ಏನೋ ದುಡ್ದಿರ್ತೀವಿ ಇಂಡಸ್ಟ್ರಿಗೋಸ್ಕರ, ಸೀರಿಯಲ್ ಸಿನಿಮಾ ಅಂತ ಬರ್ತಾರೆ, ಅವ್ರಿಗೆಲ್ಲ ಏನು ಯಾರು ಯಾಮಾರಿಸ್ಬೇಕು ಮೋಸ ಮಾಡಬೇಕು ಅನ್ನೋರ್ಗೂ ದೊಡ್ಡ ಮಟ್ಟಕ್ಕೆ ಎಚ್ಚರಿಕೆ ಆಗಬೇಕು. ಇಂಥವ್ರು ಒಂದಿಷ್ಟು ದಿನ ಇಂಥವ್ರು ಒಂದಿಷ್ಟು ದಿನ ಜೈಲುಗಳಲ್ಲಿ ಹಾಕಿ ಕೊಳಿಸ್ಬೇಕು. ಆವಾಗ ನೆಕ್ಸ್ಟ್ ಯಾರು ಒಬ್ಬ ಏನಂತಾರೆ ಬಂಡವಾಳ ಹಾಕಿ ಏನಂತಾರೆ ನಿರ್ಮಾಣ ಮಾಡೋವಂಥ ಪ್ರೊಡ್ಯೂಸರ್ಗೆ ಆಗಲಿ, ಯಾರೇ ಇನ್ವೆಸ್ಟರ್ಗೂ ಮೋಸ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಇವತ್ತು ನೋಡಿ, ನಾವು ಮನೆಗಳಲ್ಲಿ ಊಟ ಬರೀ ಒಂದು ಚಪಾತಿ ಊಟನೋ ಇಲ್ಲ ರೈಸ್ ಪಲ್ಯ ತಿಂತೀವಿ. ಒಂದು ಶೂಟಿಂಗ್ ಅಂಥ ಸಂದರ್ಭದಲ್ಲಿ ಪ್ರತಿಯೊಂದು ಇರುತ್ತೆ, ಕಾಳು ಪಲ್ಯ ಪ್ರತಿಯೊಂದು. ಮನೇಲಿ ಏನಿರ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಆ ಮಟ್ಟಕ್ಕೆ ಇವತ್ತು ಅಣ್ಣವ್ರು ಹೇಳ್ತಾರೆ ಏನಂತಾರೆ ನಿರ್ಮಾಪಕರು ಅಂದರೆ ಬೇರೆಯೇ ಬೆಲೆ ಕೊಡ್ತಾಯಿದ್ರು ಅಂದರೆ ಅಂಥ ಇಂಡಸ್ಟ್ರಿ ನಮ್ಮದು. ಇವತ್ತು ಏನಾಗಿದೆ ಇಂಡಸ್ಟ್ರಿ ಪ್ರೊಡ್ಯೂಸರ್ ಅಂದರೆ ಇವತ್ತು ಬಕ್ರ, ಯಾವ ಮಟ್ಟಕ್ಕೆ ಅಂದರೆ ಎಲ್ಲೆಲ್ಲಿ ಬೇಕೋ ಅವ್ನು ಯಾಮಾರಿಸ್ಬೋದು. ಅವ್ನು ವೀಕ್ನೆಸ್ ಇಷ್ಟೇ ಬಕ್ರ, ಅವನು ದುಡ್ಡು ಹಾಕಿ ಸಿನಿಮಾ ಮಾಡೋಕ್ಕೆ ಬರ್ತಾನೆ ಇಲ್ಲ ಸೀರಿಯಲ್ ಮಾಡೋಕ್ಕೆ ಬರ್ತಾನೆ, ಎಲ್ಲೆಲ್ಲಿ ಬೇಕೋ ಅವನಿಗೆ ಗೂಬೆ ಕೂರಿಸು, ಆಸೆಗಳು ಹುಡ್ಸು, ಇಲ್ಲಾಂದರೆ ಅವನು ನಂಬಿಸಿ ಸ್ವಲ್ಪ ಬುದ್ಧಿವಂತನ ಯಾಮಾರಿಸು ಬೇರೆ ಹೈಟೆಕಲ್ಲಿ. ಇದು ಇವತ್ತು ನಡ್ಕೊಂಡು ಹೋಗ್ತಾ ಇರೋದು. ಇಲ್ಲಿವರೆಗೂ ನಿಮ್ಗೆ ಎಷ್ಟು ದುಡ್ಡು ಬಂದಿದೆ ಸರ್? ಸರ್, ನಾನು ಕಮಲಿಯಿಂದ ಇದುವರೆಗೂ ನನಗೆ 2000 ಜನವರಿ 18 ಜನವರಿಯಿಂದ ಫೀಡ್ ಮಾಡಿದೆ ಅಮೌಂಟು, ಒಂದು 25-26 ಲಕ್ಷ ಅವ್ರಿಗೆ ಬಂದಿರ್ಬೋದು. ನೀವು ಟೋಟಲ್ ಫೀಡ್ ಮಾಡಿರೋ ಅಮೌಂಟ್ ಎಷ್ಟಾಗಿದೆ? 73 ಲಕ್ಷ, ಬಡ್ಡಿ ಗಿಡ್ಡಿ ಈಗಿನ ಒಲು ಸೇರಿ ಎಲ್ಲ 1.5 ಕೋಟಿ ಮೇಲೆ ಹೋಗಿದೆ ಸರ್. 1.5 ಕೋಟಿಗೆ ನಿಮಗೆ ಬಂದಿರೋ ರಿಟರ್ನ್ಸ್ ಬರೀ 25 ಲಕ್ಷ? 23 ಲಕ್ಷ. ಈಗ ನನಗೆ ಅದು ಇನ್ನೂ ಸಾಲ ಜಾಸ್ತಿ ಇದೆ, 1.5 ಕೋಟಿವರೆಗೂ ಹೋಗಿದೆ, ಬಟ್ ಅದು ರಿಟರ್ನ್ಸ್ ಬಂದಿರೋದು ಅಷ್ಟು. ಮೀಟ್ ಮಾಡಿದ್ರೆ ನೋಡಿ, ಸಿನಿಮಾ ವಿಷಯದಲ್ಲೂ ಅಷ್ಟೇ, ಶಾರ್ದೂಲ ಸಿನಿಮಾ ರಿಲೀಸ್ ಆಯಿತು, ವ್ಯಕ್ತಿ ಕೈಗೆ ಕಣ್ಣಿಗೆ ಸಿಗಲಿಲ್ಲ. ಯಾವಾಗ 2020 ಕಂಪ್ಲೇಂಟ್ ಆಯಿತು ಅವತ್ತಿಂದ ಸ್ಟೇಷನ್ ಏನು ಒಂದು ಕಡೆಯೂ ವ್ಯಕ್ತಿ ಎಲ್ಲೂ ಕಾಣಿಸ್ಲಿಲ್ಲ. ವಾಣಿಜ್ಯ ಮಂಡಳಿಲಿ ಕರೆದ್ರು, ಆಮೇಲೆ ಪ್ರೊಡ್ಯೂಸರ್ ಅಸೋಸಿಯೇಷನ್ ಕರೆದ್ರು, ಬಾ ಇಲ್ಲ ಬರೋಲ್ಲ, ಫೋನಲ್ಲೇ ಮಾತಾಡ, ಇಲ್ಲ ಬರೋಲ್ಲ ಸರ್ ನಮ್ಮದು ಕೋರ್ಟಲ್ಲಿ ಕೇಸ್ ಇದೆ ನಾವು ಎದುರುಗಡೆ ಬರೋಲ್ಲ. ಮತ್ತು ಸಿನಿಮಾ ಕತೆ ಏನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಯಾರು. ಓಕೆ, ಈ ಪ್ರೊಡ್ಯೂಸರ್ ಅಸೋಸಿಯೇಷನ್ಗೂ ಬೆಲೆ ಕೊಡದೇ ಇರೋಷ್ಟು ಮಟ್ಟಕ್ಕೆ ಅರವಿಂದ್ ಕೌಶಿಕ್ ಅವ್ರು ಬೆಳೆದಿದ್ದಾರೆ ಇವತ್ತಂದ್ರೆ. ಅಂದರೆ ನೋಡಿ, ಇವತ್ತು ಏನಾಗಿದೆ ಅಂದರೆ ಸಿಗ್ತಾ ಇಲ್ಲ ಈಗ ಪ್ರೊಡ್ಯೂಸರ್ ಅಸೋಸಿಯೇಷನ್ ಪೊಲೀಸ್ ಅಲ್ಲ, ಒಂದು ಬೆಂಬಲ ಕೊಡ್ಬೋದು, ಹಿಡ್ಕೊಂಬರೋಕ್ಕಾಗಲ್ಲ. ಏನಂದರೆ ಹೋಯ್ತು ಏನು ನಿಮ್ಗೇನು ಅನ್ಯಾಯ ಆಗ್ತಾ ಇದೆ ಅಂದರೆ ಒಂದು ಕರೆದು ಮಾತಾಡ್ಬೋದು, ಬರ್ತಾ ಇಲ್ಲ ವ್ಯಕ್ತಿಯನ್ನು ಏನು ಪೊಲೀಸ್ ಅವರಲ್ವಲ್ಲ, ಈಗ ಅವ್ರಲ್ಲಿ ಒಂದು ಲಿಮಿಟಲ್ಲೇ ಅವರು ಮಾತಾಡ್ತಾರೆ. ಮತ್ತು ಯಾರದೇ ಕಷ್ಟ ಆಯಿತು ಅಂದರೆ ನಾವು ಹಿಂಗೆ ಹೋಗ್ತೀವಿ, ಈಗ ಮಗು ಹತ್ತಿಲ್ಲ ಅಂದರೆ ತಾಯಿನೇ ಹಾಲು ಕೊಡೋಲ್ಲ ಅಂಥ ಕಾಲ. ಅಂಥದ್ರಲ್ಲಿ ನಮ್ಮ ಪ್ರೊಡ್ಯೂಸರ್ ಬಂಡವಾಳ ಹಾಕಿ ನಮಗೇನೇನು ನೋವಾಗ್ತಾಯಿದೆ, ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾವು ಆಚೆ ಬಂದಿಲ್ಲ ಅಂದರೆ ಯಾರು ಏನು ಬರ್ತಾರೆ, ನಾವೇ ನುಗ್ಗಬೇಕು ಫಸ್ಟು. ಟೆಲಿವಿಷನ್ ಅಸೋಸಿಯೇಷನ್ಗೆ ನಾನು 2020 ಕೊಟ್ಟಿದ್ದೆ, ಒಂದು ಮಾನವೀಯತೆಯಲ್ಲಿ ಒಂದು ನೋಟಿಸ್ ಸಹ ಕೊಡಲಿಲ್ಲ. ಅದೇನು ಓಕೆ ಅಂತ ನನಗೂ ಇದುವರೆಗೂ ಎಷ್ಟೋ ಸಲ ಪ್ರಶ್ನೆ ಮಾಡಿದೆ, ಏನು ಸರ್ ಒಂದು ನೋಟಿಸ್ ಸರ್ ಕೊಡ್ಬೋದಿತ್ತಲ್ಲ. ನಾವು 2010 ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಲೈಫ್ ಟೈಮ್ ಮೆಂಬರ್ ಪ್ರೊಡ್ಯೂಸರ್ ಆಗಿ, ಇದು ನಿಮ್ಮ ಇದೆಲ್ಲ ಏನು ಡಾಕ್ಯುಮೆಂಟ್ಸ್ ಇದೆ ಎಲ್ಲ ಕೊಟ್ಟಿದೆ, ನಿಮ್ಮ ಪಕ್ಕ ಬರ್ತಾ ಇದ್ದು ಪ್ರತಿಯೊಂದು ಈ ಥರ ಅನ್ಯ ಆಗಿದ್ದೆ, ಮತ್ತು ನಂದೇನು ಎಮ್ ಓ ಇತ್ತು ಅದನ್ನೆಲ್ಲ ಒಂದು ನೋಟಿಸ್ ಆಯಿತು ಕಳಿಸ್ತೀವಿ ಅಂದರು ಯಾರ್ಯಾರು. ಮತ್ತು ಇನ್ನೊಂದು ಏನಾಗಿದೆ ಅಂದರೆ ಆ ಟೆಲಿವಿಷನ್ ಅಸೋಸಿಯೇಷನಲ್ಲೇ ಕೆಲವು ವರ್ಗಗಳಿದೆ, ಕ್ಯಾಟಗರಿ ಸೆಕ್ರೆಟರಿ ಕೆಲವು ಪೋಸ್ಟ್ಗಳಿದೆ, ಆ ಪೋಸ್ಟ್ಗಳೆಲ್ಲ ಕಲಾವಿದರೇ ಇರೋದು. ಯಾರೇ ಒಬ್ಬರು ಒಂದು ನೋಟಿಸ್ ಕೊಡಬೇಕಾದ್ರೆ 10 ಸಲ ಯೋಚನೆ ಮಾಡ್ತಾರೆ. ಮತ್ತು ರಾಘವೇಂದ್ರ ಹುಣಸೂರು ಬಂದು ಅಲ್ಲಿ ಮಾಮೂಲಿ ಎಂಪ್ಲಾಯ್ ಅಲ್ಲ. ಇವತ್ತು ನೋಡಿ, ಯಾವುದೋ ಒಂದು ಚಾನಲಲ್ಲಿ ಕೇಳಿದಾಗ ಪ್ರಶ್ನೆ ಮಾಡಿದಾಗ ನೀವು ಇದಕ್ಕೇನು ಆನ್ಸರ್ ಮಾಡ್ತೀರಾ ಅಂದರೆ, ಆ ವ್ಯಕ್ತಿ ಹೇಳೋದು ನಾನು ಒಬ್ಬ ಕಾರ್ಪೊರೇಟ್ ಎಂಪ್ಲಾಯಿ ಅಂತಾರೆ. ಎಂಪ್ಲಾಯಿಗೆ ಇಷ್ಟು ಜನ ಎದುರೋದು, ಇಷ್ಟು ಇನ್ಫ್ಲುಯೆನ್ಸು, ಇಷ್ಟು ದುಡ್ಡು ಹೇಗೆ ಬರ್ತದೆ, ಎಂಪ್ಲಾಯ್ ಸಂಬಳ ಎಷ್ಟಿರುತ್ತೆ, ಈ ಬಂಡವಾಳ ಹಾಕೋ ನಾವು ತೋರಿಸ್ಬೇಕು. ಇವತ್ತು ಕಷ್ಟದಲ್ಲಿರೋ TDS ನೋಡಿ, 2 ವರ್ಷದಿಂದ ನಾನು ಟ್ಯಾಕ್ಸ್ಗಳು ಕಟ್ಟಿಲ್ಲ, ಏನು ಕಟ್ಟಿಲ್ಲ. ಸಿನಿಮಾದ ಯಾವುದೋ ಒಂದು ಬಿಸ್ನೆಸ್ ಆಗಿ ಶಾರ್ದೂಲ ಅದು, ಈಗ ನಾನು 10% ಬಲ್ಲಿ 20% ಕಟ್ ಮಾಡ್ತಾರೆ. ಈಗೇನು ಬರೇ ಆಗ್ತಾಯಿದ್ದಾರೆ ಅಂದರೆ, ಅದಕ್ಕೆ ನಾನು ಮೋದಿಯವರಿಗೆ ಇವ್ರಿಗೆಲ್ಲ ಪ್ರಶ್ನೆ ಸುಮ್ಮನೆ ಬರ್ದಿಲ್ಲ ನಾನು ಇವೆಲ್ಲ ಕಷ್ಟಗಳು. ಯಾಕಂದರೆ ಒಬ್ಬ ಇಷ್ಟು ನಾವು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಇಟ್ಕೊಂಡು ಇಷ್ಟು ನೋವು ಅನುಭವಿಸ್ತಾ ಇದ್ದೀವಿ, ಇದೇ ಬೇರೆ ಬೇರೆ ಫೀಲ್ಡಲ್ಲಿ ಯಾವ ಥರ ಜನ ಅನುಭವಿಸ್ತಾ ಇದ್ದಾರೆ, ಇದೆಲ್ಲ ಕಡಿವಾಣ ಹಾಕಬೇಕು. ಅಂದರೆ ಮತ್ತು ಎಂಟರ್ಟೈನ್ಮೆಂಟ್ ಫೀಲ್ಡ್ ಏನಂದರೆ ನಮಗೆ ಸೂಕ್ತ ಅಂದರೆ ಒಳ್ಳೆಯದು ಕೆಟ್ಟದ್ದು ಬೇಗ ಕಾಣಿಸ್ತದೆ, ಬೇರೆ ಫೀಲ್ಡಲ್ಲಿ ಇಲ್ಲ. ಎಷ್ಟೋ ಜನ ಕಳೆದೋಗ್ಬಿಟ್ಟಿದ್ದಾರೆ, ಯಾಕಂದರೆ ನಾವು ಸಾಕಷ್ಟು ಜನಗಳು ನೋಡಿದ್ದೀವಿ